ನಮ್ಗೆ ನೆತ್ತಿರೋರು ತಾಯಿರೇ, ಅವ್ರು ನೆತ್ತಿರೋರು ತಾಯಿನೇ. ಆ ಥರ ನೀಚ್ ಕೆಲಸ ಯಾರೂ ಮಾಡಬಾರ್ದು. ಆಯ್ತರ ಅವ್ರವ್ರು ಕಷ್ಟಕ್ಕೆ ಬಂದಿರ್ತಾರೆ, ಕಷ್ಟಕ್ಕೆ ಬಂದಿರೋ ಹೆಣ್ಮಕ್ಳನ್ನ ಈ ಥರ ದುರುಪಯೋಗ ಕೆಲಸ ಯಾರೂ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನಂದರೆ ನಾವೆಲ್ಲನೂ ಲಾ ಫಾಲೋ ಮಾಡೋರು ಮತ್ತು ಅಂಬೇಡ್ಕರ್ ತತ್ವಗಳನ್ನೆಲ್ಲನೂ ನೋಡ್ಕೊಂಡು ಕಲ್ತ್ಕೊಂಬಂದಿರೋರು, ಇದನ್ನು ಆದಷ್ಟು ಬೇಗ ಇದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಥರ ತಪ್ಪು ಮುಂದೆ ಯಾರೂ ಮಾಡಬಾರ್ದು. ಸರ್, 100% ಹೇಳ್ತಾ ಇದ್ದೀವಲ್ಲ, ನಾವೊಬ್ಬರು ಜೆ ಡಿ ಎಸ್ ಕಾರ್ಯಕರ್ತ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಅದೇನಾದರೂ ರಿಸಲ್ಟ್ ಏನಾದರೂ ನಿಜ ಅಂತ ಆಗೋಯ್ತು ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಬೇಕಾಗತ್ತೆ ಸರ್. ಅದು ಯಾರಾದರೂ ಆಗೋಗ್ಬಿಡಲಿ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಗ ಆಗಲಿ, ಪ್ರೈಮ್ ಮಿನಿಸ್ಟರ್ ಮಗ ಆಗಲಿ, ಸಿ ಎಂ ಮಗ ಆಗಲಿ, ತಪ್ಪು ಯಾವನೇ ಮಾಡಿರಲಿ ಸರ್, ಪಬ್ಲಿಕಲ್ಲಿ ಹೇಳ್ಕೊಂಬಂದು ಹೊಡಿಬೇಕು. ಅವಾಗಲೇ ಜನ ಭಯ ಬೀಳೋದು. ನಮಗೂ ರೀಸೆಂಟಾಗಿ ಒಂದು 3-4 ಡೇಸ್ ಬ್ಯಾಕ್ ಇದ್ರ ಬಗ್ಗೆ ಗೊತ್ತಾಯಿತು, ತುಂಬ ಬೇಜಾರಾಯಿತು. ನಾವು ಹೇಳೋದೇನಂತ ಹೇಳಿದ್ರೆ, ತಪ್ಪು ಯಾರೇ ಮಾಡಿರಲಿ ತಪ್ಪೇ ಅದು. ದೊಡ್ಡವರಾಗಲಿ ಚಿಕ್ಕವರಾಗಲಿ, ಹಣವಂತರು ಶ್ರೀಮಂತರು ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಏನಂದರೆ ನಾವೆಲ್ಲನೂ ಲಾ ಫಾಲೋ ಮಾಡೋರು ಮತ್ತು ಅಂಬೇಡ್ಕರ್ ತತ್ವಗಳನ್ನೆಲ್ಲನೂ ನೋಡ್ಕೊಂಡು ಕಲ್ತ್ಕೊಂಬಂದಿರೋರು. ಏನಂದರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ SIT ತನಿಖೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸಾಹೇಬರು. ಆಯ್ತರ ಇದನ್ನು ಆದಷ್ಟು ಬೇಗ ಇದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಥರ ತಪ್ಪು ಮುಂದೆ ಯಾರೂ ಮಾಡಬಾರ್ದು. ಏನಕ್ಕೆ ಅಂದರೆ ಆ ವಿಡಿಯೋಗಳು ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆಯ್ತರ ಕಮೆಂಟ್ ಮಾಡೋಕ್ಕೂ ಮುಂಚೆ ಅದರದ್ದು ರಿಸಲ್ಟ್ ಗೊತ್ತಾದಮೇಲೆ ಯಾರಿಗೇ ಆಗಲಿ ಆ ರಿಸಲ್ಟು ತುಂಬ ಇಂಪಾರ್ಟೆಂಟ್, ಆದಷ್ಟು ಬೇಗ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಮ್ಗೆ ನೆತ್ತಿರೋರು ತಾಯಿರೇ, ಅವ್ರ ನೆತ್ತಿರೋರು ತಾಯಿನೇ. ಆ ಥರ ನೀಚ್ ಕೆಲಸ ಯಾರೂ ಮಾಡಬಾರ್ದು. ಆಯ್ತರ ಇವಾಗ ಕೆಲಸಕ್ಕೋಸ್ಕರ ಬಂದಿರ್ತಾರೆ, ದುಡಿಯೋಕ್ಕೋಸ್ಕರ ಬಂದಿರ್ತಾರೆ. ಆಯ್ತರ ಅವ್ರವ್ರ ಕಷ್ಟಕ್ಕೆ ಬಂದಿರ್ತಾರೆ, ಕಷ್ಟಕ್ಕೆ ಬಂದಿರೋ ಹೆಣ್ಮಕ್ಳನ್ನ ಈ ಥರ ದುರುಪಯೋಗ ಕೆಲಸ ಯಾರೂ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಥರ ಕೆಲಸ ಯಾರೇ ಮಾಡಿರಲಿ ಅವ್ರಿಗೆ ಕಾನೂನು ರೀತಿ ಅದು ಏನಂದರೆ ದಿ ಎಂಡ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ ಗೊತ್ತರ, ಆ ಥರ ಸಿವಿಯರ್ ಪನಿಷ್ಮೆಂಟ್ ಕೊಡಲೇಬೇಕು. ಏನಕ್ಕೆ ಅಂದರೆ ಹೆಣ್ಮಕ್ಳಿಗೆ ಆದಂಥ ಇವತ್ತಿನ ಕಾಲದ ತುಂಬ ಸ್ಟ್ರಾಂಗ್ ಲಾ ಇದೆ. ಆಯ್ತು, ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ಕೊಳ್ತಾ ಇದ್ದೀವಿ. ಸರ್, ಇದೇನು ಗೊತ್ತಾ, ಇವಾಗ ಸಾಧ್ಯನಾ ಅಸಾಧ್ಯನಾ ಅಂತ ಯಾರ ಕೈಲೂ ಹೇಳೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ಇದು ಆಗಿರ್ಬೋದು ಆಗಿರದೇ ಇರ್ಬೋದು. ಆಯ್ತಂದರೆ ಇವರು ಬಂದಿದೆ ರಾಜಕೀಯದಲ್ಲಿ ಟಾಪ್ ಮೋಸ್ಟ್ ಲೀಡರ್ಗಳು, ದೊಡ್ಡ ಮನೆಯವರು. ಆಯ್ತರ ಇದಕ್ಕೆ ಮಿಸ್ಯೂಸ್ ಮಾಡಿರಲೂಬೋದು, ಅದಕ್ಕೆ ಅಡಿಷ್ನಲ್ ವಿಡಿಯೋ ಹಾಕಿರ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಹೇಳ್ತಾ ಇರೋದು, ನಾವು ಮಾತಾಡೋಕ್ಕೂ ಮುಂಚೆ SIT ದೊಡ್ಡ ದೊಡ್ಡ ಅಧಿಕಾರಿಗಳಿದೆ, ಏಜೆನ್ಸಿಗಳಿದೆಯಲ್ಲ, ಆ ಏಜೆನ್ಸಿಯವರು ಆದಷ್ಟು ಬೇಗ ರಿಸಲ್ಟ್ ಕೊಟ್ಟಾಗ ಅದರದ್ದು ನಿಜ ರೂಪ ಗೊತ್ತಾಗತ್ತೆ, ಅದು ಸತ್ಯನಾ ಸುಳ್ಳ ಅನ್ಬಿಟ್ಟಂತ. ಉದ್ಯೋಗ ತನಿಖೆ ಪ್ರಕರಣದಲ್ಲಿದೆ, ಸೊ ಒಂದು ವೇಳೆ ನಿಜ ಆದರೆ ಯಾವ ರೀತಿ ಶಿಕ್ಷೆ ಆಗಬೇಕು ಅವ್ರಿಗೆ? ಸರ್, 100% ಹೇಳ್ತಾ ಇದ್ದೀವಲ್ಲ, ನಾವೊಬ್ಬರು JDS ಕಾರ್ಯಕರ್ತ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಅದೇನಾದರೂ ರಿಸಲ್ಟ್ ಏನಾದರೂ ನಿಜ ಅಂತ ಆಗೋಯ್ತು ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಬೇಕಾಗತ್ತೆ ಸರ್. ಇವಾಗ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳೇ ಅಲ್ವಾ ಇರೋದು? ಹೆಣ್ಮಕ್ಳನ್ನ ಆ ಥರ ರೀತಿ ನೋಡಿಬಿಟ್ರೆ ಹೋಗಿ ಜಾಗದಲ್ಲೆಲ್ಲ ಏನಾಗತ್ತೆ ಹೇಳ್ರಿ? ಇವತ್ತು ಹೆಣ್ಮಕ್ಳು ಪಾಪ ಅವ್ರು ಕಷ್ಟಕ್ಕೆ ಬಂದಿರ್ತಾರೆ, ದುಡಿಯೋಕ್ಕೆ ಆಗಲಿ, ಅವ್ರ ಮನೆ ನೀಗಕ್ಕೋಸ್ಕರ ಬಂದಿರ್ತಾರೆ, ಆ ಥರ ಅವ್ರಿಗೆ ಮಿಸ್ಯೂಸ್ ಮಾಡ್ತೀರ ಮನ ತಪ್ಪು. ಅದು ಯಾರಾದರೂ ಆಗೋಗ್ಬಿಡಲಿ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಗ ಆಗಲಿ, ಪ್ರೈಮ್ ಮಿನಿಸ್ಟರ್ ಮಗ ಆಗಲಿ, ಸಿ ಎಂ ಮಗ ಆಗಲಿ, ತಪ್ಪು ಯಾವನೇ ಮಾಡಿರಲಿ ಸರ್, ಪಬ್ಲಿಕಲ್ಲಿ ಹೇಳ್ಕೊಂಬಂದು ಹೊಡಿಬೇಕು. ಅವಾಗಲೇ ಜನ ಭಯ ಬೀಳೋದು, ಇನ್ನೊಬ್ಬ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ತೊಗೋಬಾರ್ದು, ಈ ಥರ ಕೆಟ್ಟದಾಗಿ ಬಿಹೇವ್ ಮಾಡೋದೇ ಆಗಲಿ, ಈ ಥರ ಕೆಲಸಗಳಿಗೆ ಯಾರನ್ನು ಇನ್ಸ್ಪಿರೇಷನ್ ಆಗಿ ಹೋಗ್ಬಾರ್ದು. ಆ ಟೈಮಲ್ಲಿ ಏನಂದರೆ ಇಂಥವ್ರಿಗೆಲ್ಲ ಪಬ್ಲಿಕಲ್ಲೇ ಪಬ್ಲಿಕ್ಕೇ ರಿಮೈಂಡ್ ಮಾಡಬೇಕು. ಸಾಮಾನ್ಯವಾಗಿ ನಾವು ನಮ್ಮ ಸಮಾಜದಲ್ಲಿ ನೋಡ್ತಿದ್ವಿ ಈ ಥರ ಘಟನೆಗಳು, ಎಲ್ಲೋ ಒಬ್ರು ರೇಪ್ ಆಯಿತು, ಒಂದು ಅತ್ಯಾಚಾರ ಆಯಿತು ಅಂತ ಹೇಳಿ, ಒಂದು MP ಈ ಥರ ಮಾಡಿದಾರಂದ್ರೆ ಸೊ ಏನು ಹೇಳ್ತೀರಿ ಸರ್? ಸರ್, ಅದೇ ಹೇಳ್ತಿಲ್ವಾ, MP ಅನ್ನೋದು ಬಂದಿದೆ ಪಾರ್ಲಿಮೆಂಟ್ ಅನ್ನೋದು ವಿಧಾನಸೌಧ ಅನ್ನೋದೆಲ್ಲ ದೇವಸ್ಥಾನಗಳು, ಅವ್ರ ಹಿಂದೆ ಲಕ್ಷಾಂತರ ಜನ ವೋಟ್ ಮಾಡಿರ್ತಾರೆ. ಅವರು ಏನಂದರೆ ಒಂಥರ ರಾಜರಿದ್ದು ಮುಂಚಿನ ಅವತ್ತಿನ ಕಾಲದಲ್ಲಿ ರಾಜರಿದ್ದರು, ಇವತ್ತಿನ ಕಾಲದಲ್ಲಿ ರಾಜಕಾರಣಿಗಳಿದ್ದಾರೆ. ಏನಕ್ಕೆ ಅಂದರೆ ಇವಾಗ ಮಿಡಲ್ ಕ್ಲಾಸ್ ಜನ, ಲೋಯರ್ ಮಿಡಲ್ ಕ್ಲಾಸ್ ಜನ ಎಲ್ಲ ಜನಾಂಗಕ್ಕೂ ಅವರು ಒಂಥರ ಬ್ರಿಡ್ಜ್ ಇದ್ದಂಗೆ, ಅವರು ತೊಗೊಂಬಂದು ಎಲ್ಲರಿಗೂ ರೀಚ್ ಮಾಡಿಸೋ ಜನ. ಏನಕ್ಕೆ ಅಂದರೆ ಕಷ್ಟ ಸುಖ ಅಂದರೆ ಇವತ್ತು ಹೋಗೋದೊಬ್ಬ ರಾಜಕಾರಣಿ ಹತ್ರ, MP ಹತ್ರ, ಇವತ್ತು ನೀರು ವಿಷಯ ಆಗಿರ್ಬೋದು, ಈ ಥರ ಸಾಕಷ್ಟು ಇಶ್ಯೂಗಳಾಗಿರ್ಬೋದು, ಎಲ್ಲ ಇಶ್ಯೂಗಳಿಗೂ ನಮ್ಮ ಸೆಂಟ್ರಲಿಂದ ಬರಬೇಕು ಅಂದರೆ ಇಂಥವರೇ ಕಾರಣ, MPಗಳಿಂದನೇ ಬರಬೇಕು. ಇವರುಗಳೇ ಈ ಥರ ತಪ್ಪು ಕೆಲಸಕ್ಕೆ ಇಳಿತಾ ಇದ್ದಾರೆ ಅಂದರೆ ಲಾ ಎಲ್ಲಿ, ಕಾನ್ಸ್ಟಿಟ್ಯೂಷನ್ ಎಲ್ಲಿ, ಜನ ಎಲ್ಲಿ, ರಾಜಕಾರಣಿಗಳು ಇನ್ಯಾರು ನಂಬ್ತಾರೆ? ನಮ್ಮಂಥ ಫ್ಯೂಚರಾಗಿ ಈಗ ಯೂತ್ಗಳು ನೆಕ್ಸ್ಟು ನಾವೆಲ್ಲ ಯಾವ ಮುಖ ಕೇಳ್ಕೊಂಡು ಹೋಗಿದೆ ಪಬ್ಲಿಕ್ ಹತ್ರ ಹೋಗೋಕ್ಕಾಗತ್ತೆ?